2019 ವರ್ಷ ಕೊನೆಗೊಳ್ಳಲು ಇನ್ನೊಂದು ದಿನವಷ್ಟೇ ಬಾಕಿ ಇದೆ. ಹೊಸ ವರ್ಷವನ್ನ ಬರೆ ಮಾಡಿಕೊಳ್ಳಲು ಇಡೀ ದೇಶವೇ ಕಾತುರದಲ್ಲಿದೆ. 2019 ಭಾರತ ಕ್ರಿಕೆಟ್ ತಂಡಕ್ಕೆ ಅತ್ಯುತ್ತಮ ವರ್ಷವಾಗಿತ್ತು. ನಾಯಕ ವಿರಾಟ್ ಕೊಹ್ಲಿ ಕೂಡ ಈ ವರ್ಷದ ಗಳಿಗೆ ಟೀಮ್ ಇಂಡಿಯಾಕ್ಕೆ ಅದ್ಭುತವಾಗಿತ್ತು ಎಂದು ಹೇಳಿದ್ರು. ಆದ್ರೆ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಟೀಮ್ ಇಂಡಿಯಾ ಸ್ಟಾರ್ ಆಟಗಾರನ ಸಾವಿನ ಸುದ್ದಿ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಭಾರತ ಕ್ರಿಕೆಟ್ ತಂಡದ ಎಡಗೈ ಬ್ಯಾಟ್ಸ್ಮನ್ ಸಾವನ್ನಪ್ಪಿದ್ದಾರೆ ಎಂಬ ಸುಳ್ಳು ಸುದ್ದಿ ಈ ವರ್ಷ ಒಮ್ಮೆ ಭಾರತೀಯರನ್ನ ಆಘಾತಕ್ಕುಂಟು ಮಾಡಿತ್ತು. ಟೀಮ್ ಇಂಡಿಯಾ ಆಟಗಾರ ಸುರೇಶ್ ರೈನಾ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇವರ ಸಾವಿಗೆ ಇಡೀ ಕ್ರಿಕೆಟ್ ಜಗತ್ತು ಕಂಬನಿ ಮಿಡಿದಿದೆ. ಭೀಕರ ಅಪಘಾತದಲ್ಲಿ ಕಾಲುಗಳನ್ನ ಕಳೆದುಕೊಂಡ ಖ್ಯಾತ ಕ್ರಿಕೆಟಿಗ ಸುರೇಶ್ ರೈನಾ, ಭಾರತದ ದೊಡ್ಡ ಕ್ರಿಕೆಟರ್ಗೆ ಕಾರು ಅಪಘಾತ, ಸಾವು ಬದುಕಿನ ಮಧ್ಯೆ ಹೋರಾಟ, ಇಂತಹ ಬೆಚ್ಚಿ ಬೀಳಿಸುವ ಹೆಡ್ಲೈನ್ಗಳನ್ನ ಕಳೆದ ಫೆಬ್ರವರಿ ತಿಂಗಳಲ್ಲಿ ಭಾರಿ ಹರಿದಾಡಿತ್ತು. ಹಿಂದಿ ಕನ್ನಡ ಸೇರಿದಂತೆ ಹಲವು ಭಾಷಾ ಯೂಟ್ಯೂಬ್ ಚಾನೆಲ್ಗಳಿಂದ ಆರಂಭವಾದ ಈ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ರೈನಾಗೆ ಶ್ರದ್ಧಾಂಜಲಿ ಅರ್ಪಿಸುವ ಮಟ್ಟಿಗೆ ತಲುಪಿತ್ತು. ನಂತರ ಈ ಸುಳ್ಳು ಸುದ್ದಿ ವೈರಲ್ ಆಗುತ್ತಿದ್ದಂತೆ ಖುದ್ದು ಸುರೇಶ್ ರೈನಾ ಟ್ವೀಟ್ ಮೂಲಕ ಈ ವಿಚಾರಕ್ಕೆ ನಾಂದಿ ಹಾಡಿದ್ರು.